ಹಲೋ ಫ್ರೆಂಡ್ಸ್, ಮಳೆಗಾಲ ಸ್ಟಾರ್ಟ್ ಆಗಿದೆ. ಈ ಮಳೆಗಾಲದಲ್ಲಿ ನಾನು ನನ್ನ ಟೆರೆಸ್ ಗಾರ್ಡನಲ್ಲಿ ಪಾಟ್ನಲ್ಲೇ ಈ ತರಕಾರಿ ಗಿಡಗಳನ್ನೆಲ್ಲ ಹಾಕಿದ್ದೀನಿ. ಬೀಜಗಳನ್ನೆಲ್ಲ ಹಾಕಿ ನಾನು ಒಂದು 20 ದಿವಸ ಆಯಿತು, ಎಲ್ಲ ಉಟ್ಕೊಂಡು ಬಂದಿದೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದು ನೀವು ನೋಡ್ತಾ ಇರೋದು, ಇದು ಮೂಲಂಗಿ. ಈ ಮೂಲಂಗಿ ಬೀಜನ ಹಾಕಿ 15 ದಿವಸ ಆಯಿತು, ನೋಡಿ ಈ ಥರ ಬಂದಿದೆ. ಇದು ಬಂದು ಗೋರಿಕಾಯಿ ಅಂತಾರಲ್ಲ, ಜವಳಿಕಾಯಿ, ಜವಳಿಕಾಯಿ ಬೀಜನ ನಾನು ಈ ಪಾಟಲ್ಲೇ ಮಲ್ಲಿಗೆ ಗಿಡದ ಸುತ್ತ ಹಾಕಿದೆ. ಅದು ಕೂಡ ಚೆನ್ನಾಗಿ ಹುಟ್ಕೊಂಡು ಬಂದಿದೆ. ಈ ಗಿಡ ಹಾಕಿರ್ತೀವಲ್ಲ, ಆ ಪಾಟ್ ದೊಡ್ಡದಿದ್ದರೆ ಈ ಥರ ಸೈಡಲ್ಲೆಲ್ಲ ನಾವು ತರಕಾರಿ ಗಿಡಗಳನ್ನ ಹಾಕ್ಕೊಳ್ಬೋದು. ಇದು ಬಂದು ಅರವೆ ಸೊಪ್ಪು, ಅಂದರೆ ದಂಟು ಸೊಪ್ಪು ಅಂತಾರಲ್ಲ ಅದು. ಇದು ಎಲ್ಲ ಮಿಕ್ಸ್ ಸೊಪ್ಪು, ಎಲ್ಲ ಮಿಕ್ಸ್ ಬೀಜ ಇತ್ತು. ನಾನು ಊರಿಗೆ ಹೋದಾಗ ಪಕ್ಕದ ಮನೆ ಅಜ್ಜಿ ಎಲ್ಲ ಬೀಜಗಳನ್ನೆಲ್ಲ ಕೊಟ್ಟಿತ್ತು ನನಗೆ. ಆ ಬೀಜನ ನಾನು ಈ ಪಾಟಲ್ಲಿ ಹಾಕಿದ್ದೀನಿ. ನೋಡಿ, ಎಲ್ಲ ಬೀಜಗಳು ಉಟ್ಕೊಂಡು ಬಂದಿದೆ. ಎಲ್ಲ ಥರದ್ದು ಸೊಪ್ಪು ಇದೆ ಈ ಪಾಟಲ್ಲಿ. ಗೋಣಿ ಸೊಪ್ಪು, ಅರಿವೆ ಸೊಪ್ಪು, ಮತ್ತು ಗಣಿಕೆ ಸೊಪ್ಪು, ಪಾಲಕ್ಕು, ಚಕೋತ, ಅರಿವೆ ಸೊಪ್ಪು. ಈ ಹಳ್ಳಿಗಳಲ್ಲಿ ಎಲ್ಲ ರೀತಿಯ ಸೊಪ್ಪುಗಳು ಹೊಲದಲ್ಲಿ ಹುಟ್ತಾ ಇರುತ್ತಲ್ಲ, ಆ ಥರ ಬೀಜಗಳನ್ನ ನಾನು ಈ ಪಾಟಲ್ಲಿ ಹಾಕಿರೋದು. ಎಲ್ಲ ಸೊಪ್ಪಿನ ಬೀಜಗಳು ಚೆನ್ನಾಗಿ ಉಟ್ಕೊಂಡು ಬರ್ತಾ ಇದ್ದಾವೆ. ಇದು ಬಂದು ಚಕೋತ ಸೊಪ್ಪಿನ ಬೀಜ ಹಾಕಿದ್ದೆ, ಅದು ಕೂಡ ನೋಡಿ ತುಂಬ ಚೆನ್ನಾಗಿ ಉಟ್ಕೊಂಡು ಬಂದಿದೆ. ಇದು ಸಾಂಬಾರು ತುಂಬ ಟೇಸ್ಟ್ ಆಗುತ್ತೆ ಈ ಸೊಪ್ಪನ್ನು ಹಾಕಿದೆ. ಕೋರ್ಪಾಲಕ್ಕು ಅಂತಾರೆ ನಮ್ಮ ಕಡೆಗೆಲ್ಲ ಈ ಸೊಪ್ಪಿಗೆ, ಇಲ್ಲೆಲ್ಲ ಬೆಂಗಳೂರು ಸೈಡೆಲ್ಲ ಚಕೋತ ಸೊಪ್ಪು ಅಂತಾರೆ. ಇದು ಒಣಗೊನೆ ಸೊಪ್ಪು, ಒಣಗೊನೆ ಸೊಪ್ಪಿಂದು ಇಲ್ಲೇ ಮನೆ ಹತ್ರ ಬರ್ತಾರಲ್ಲ ಸೊಪ್ಪನವ್ರು, ಅವ್ರ ಹತ್ರ ತೊಗೊಂಡು ಹಾಕಿದ್ದು. ಇದು ಅರಿಶಿನ, ಅರಿಶಿನನ ಕೊಂಬನ್ನೆಲ್ಲ ಇಟ್ಟಿದ್ದೆ, ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದು ಚಪ್ಪರದ ಅವರೆಕಾಯಿ ಬೀಜ ಹಾಕಿದ್ದೆ, ಅದು ಬಂದಿದೆ. ಇದು ಬಂದು ಹಾಗಲಕಾಯಿ ಬೀಜದ್ದು, ಅದು ಕೂಡ ಬಂದಿದೆ. ಇದು ಗಣೇಶ ಗಿಡ್ತಾರಲ್ಲ, ಇದು ಬಂದು ಬಿಳಿ ಅಕ್ಕದ ಗಿಡ, ಮತ್ತು ಗರಿಕೆ, ಮತ್ತು ತುಳಸಿ ಗಿಡ, ಇದು ಕಪ್ಪು ತುಳಸಿ ಗಿಡ ನೋಡಿ, ಅದು ಕೂಡ ಚೆನ್ನಾಗಿ ಉಟ್ಕೊಂಡು ಬಂದಿದೆ. ಇದು ಸಂಪಿಗೆ ಗಿಡ, ಅದು ಕೂಡ ಅದು ಪಕ್ಕದಲ್ಲೇ ಒಂದು ಬೀಜ ಹುಟ್ಟಿರ್ತಾವಲ್ಲ ಈ ತುಳಸಿ ಬೀಜ, ಅವೆಲ್ಲ ಚೆನ್ನಾಗೆ. ಈ ಮಳೆಗಾಲ ಆಗಿರೋದ್ರಿಂದ ಎಲ್ಲ ತುಳಸಿ, ಎಲ್ಲ ಪಾಟಲ್ಲೂ ತುಳಸಿ ಗಿಡ ಉಟ್ಕೊಂಡ್ಬಂದಿದೆ ನೋಡಿ. ಇದು ಇದು ಬಸಳೆ ಸೊಪ್ಪು, ಕೆಂಪು ಬಸಳೆ ಸೊಪ್ಪು, ಇದು ಅದೇ ಬೀಜ ಉಟ್ಕೊಂಡಿತ್ತು. ಇದು ಬನಸ್ಪತ್ರೆ ಹಣ್ಣು ಅಂತಾರೆ ಅದು. ಮತ್ತು ಇದು ಮಾವಿನ ಗಿಡ, ಇದು ಕೂಡ ಇವತ್ತು ತುಂಬ ಚೆನ್ನಾಗಿ ಚಿಗುರ್ಕೊಂಡು ಬರ್ತಾ ಇದೆ. ಇದು ಇದು ಬಂದು ಕಲ್ಲಂಗಡಿ ಗಿಡ, ಇದರಲ್ಲೂ ಕೂಡ ಈಗ ಹೂವುಗಳೆಲ್ಲ ಆಗಿಬಿಟ್ಟು ಸ್ವಲ್ಪ ಈಚುಗಳು ಚಿಕ್ಕ ಚಿಕ್ಕದು ಬಿಡ್ತಾ ಇದೆ ನೋಡಿ. ಈಗ ತಾನೇ ಈಗೆಲ್ಲ ಸಣ್ಣ ಸಣ್ಣದು ಈಚುಗಳೆಲ್ಲ ಆಗಿ ಬಿಡ್ತಾ ಇದೆ. ಇದು ಕೂಡ ಸೊಪ್ಪಿನ ಬೀಜ ಹಾಕಿದ್ದು, ಅರವೆ ಸೊಪ್ಪಿನ ಬೀಜ ತುಂಬ ಇತ್ತು, ಅದಕ್ಕೆ ಎಲ್ಲ ಪಾಟ್ಗಳಿಗೂ ಹಾಕ್ಬಿಟ್ಟಿದ್ದೀನಿ. ಇದು ಪಾಲಕ್ ಸೊಪ್ಪು, ಮಳೆಗೆಲ್ಲ ಕೆಳಗೆ ಬಿದ್ದಂಗೆ ಆಗಿದೆ ನೋಡಿ, ಸ್ವಲ್ಪ ಮಳೆ ಜಾಸ್ತಿ ಆಗಿದೆ ಅಲ್ಲ ಅದಕ್ಕೆ. ಇದು ಕೂಡ ಇದು ಬಂದು ಈ ಪತ್ರೊಡೆಗೆ ಯೂಸ್ ಮಾಡ್ತಾರೆ ಆ ಸೊಪ್ಪನ್ನು, ಅದು ತುಂಬ ಒಳ್ಳೆಯದು. ಇದು ಕೂಡ ಪಾಲಕ್ ಸೊಪ್ಪು ನೋಡಿ, ಮಳೆಗೆಲ್ಲ ಬಗ್ಗಿಬಿಟ್ಟಿದೆ, ಸ್ವಲ್ಪ ದಿವಸ ಆದರೆ ಚೆನ್ನಾಗಾಗುತ್ತೆ ನಾಳೆಗೆಲ್ಲ. ಇದು ಅದೇ ಗೋರಿಕಾಯಿ ಗಿಡ, ಇದು ಇದು ಬಂದು ಇದು ಬಂದು ಕಣಗಲೆ ಗಿಡ, ಇದು ಮಲ್ಲಿಗೆ ಗಿಡ, ಕಣಗಲೆ ಗಿಡ ನೋಡಿ. ಇದು ಟೊಮೆಟೊ ಗಿಡ, ಈಗ ಹಚ್ಚಿರೋದದು ದಾಸವಾಳದ ಗಿಡ, ಇದು ಕೆಂಪು ದಾಸವಾಳ. ಎಲ್ಲ ತುಳಸಿ ಗಿಡ ಎಲ್ಲ ಉಟ್ಕೊಂಡಿದೆ ಇದರಲ್ಲಿ. ಇದು ಕೂಡ ಒಣಗನೆ ಸೊಪ್ಪು, ಇದು ಪಾಟಲ್ಲಿ ಸ್ವಲ್ಪ ಹಂಗೆ ಕಡ್ಡಿಗಳನ್ನ ನೆಟ್ಟಿದ್ದೆ ನಾನು, ಅದು ಇಷ್ಟು ಚೆನ್ನಾಗಿ ಬಂದಿದೆ. ಇದು ಬಂದು ತುಂಬೆ ಹೂವಿನ ಗಿಡ, ಇದು ಕೂಡ ಇಟ್ಟಿದ್ದೀನಿ. ಇದು ನೋಡಿ ಮಲ್ಲಿಗೆ ಗಿಡ, ಎಲ್ಲ ಮೊಗ್ಗೆಲ್ಲ ಚೆನ್ನಾಗಿ ಬಿಟ್ಕೊಂಡು ಬರ್ತಾ ಇದೆ. ಇದು ಬಂದು ಬ್ರಹ್ಮ ಕಮಲ, ಎಲ್ಲ ಗಿಡ ಎಲ್ಲ ತುಂಬ ದೊಡ್ಡದಾಗಿತ್ತು, ಕಟ್ ಮಾಡಿದ್ದೆ. ಇವಾಗೆಲ್ಲ ನೋಡಿ ಈ ಸೀಸನ್ ಅಲ್ವಾ, ಹಂಗಾಗಿ ಈಗ ಮೊಗ್ಗುಗಳನ್ನೆಲ್ಲ ಬಿಟ್ಟಿದೆ.
ಹೋದ ಸರಿ ಹೋದ ವರ್ಷ ತುಂಬಾ ಚೆನ್ನಾಗೆ ಬಂದಿತ್ತು ಗಿಡ, ಚೆನ್ನಾಗೆ ಹೂ ಬಿಟ್ಟಿತ್ತು. ಈ ಸರಿ ನೋಡಿ ಈ ಥರ ಬಿಟ್ಟಿದೆ, ಮೊಗ್ಗಾಗಿದೆ ಇವಾಗ ತಾನೇ. ಇನ್ನು ಇದು ಬಂದು ಮೂಲಂಗಿ, ಇದು ಬಂದು ಮೂಲಂಗಿ, ಬೆಂಡೆಕಾಯಿ, ಇವೆಲ್ಲ ಬೀಜಗಳನ್ನೆಲ್ಲ ನಾನು ಹಾಕಿ ಈಗ ಒಂದು 20 ದಿವಸ ಆಯಿತು ನೋಡಿ, ಈ ಥರ ಹುಟ್ಕೊಂಡು ಬಂದಿದೆ. ಇದು ಸೊಪ್ಪಿನ ಬೀಜ, ಅದರಲ್ಲೇ ಹುಟ್ಟಿರೋದು ನೋಡಿ. ಸೊಪ್ಪು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದು ಮನಿ ಪ್ಲ್ಯಾಂಟು, ಇದು ಬಂದು ಲೆಮನ್ ಗ್ರಾಸು. ಇದು ಲೆಮನ್ ಗ್ರಾಸು ಹಾಕ್ಬಿಟ್ಟು ಈಗೆಲ್ಲ 2-3 ವರ್ಷ ಆಯಿತು ನೋಡಿ, ತುಂಬ ಚೆನ್ನಾಗಿದೆ. ಇದು ದೊಡ್ಡ ಪತ್ರೆ, ಇದು ಕಾಡು ಬಸಳೆ ಸೊಪ್ಪು ಅಂತ, ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಹಂಗಾಗಿ ಇದನ್ನು ಇಟ್ಟಿದ್ದೀನಿ. ಇವೆಲ್ಲ ಇದು ಕೆಂಪು ಬಸಳೆ ಸೊಪ್ಪು ಮತ್ತು ತುಳಸಿ ಗಿಡಗಳೆಲ್ಲ ಮತ್ತು ಪಾಟಲ್ಲಿ ಉಟ್ಕೊಂಡಿದೆ, ಹಾಗೆ ಬಿಟ್ಟಿದ್ದೀನಿ. ಇದು ಬಂದು ಇದು ಪುದೀನ, ಒಂದು ಕಟ್ ತೊಗೊಂಡಿದ್ದೆ, ಅದು ಕಡ್ಡಿಯೆಲ್ಲ ಕಟ್ ಮಾಡಿ ಈ ಪಾಟಲ್ಲಿ ಇಟ್ಟಿದ್ದೆ ನೋಡಿ, ಚೆನ್ನಾಗಿ ಬಂದಿದೆ. ಇದು ಅಮೃತ ಬಳ್ಳಿ, ಈ ಅಮೃತ ಬಳ್ಳಿನ ಮನೇಲಿರಬೇಕು ಅಂತ ನಾನು ಯಾವಾಗಲೂ ದಿನ ಒಂದೆರಡೆಲ್ಲ ತಿಂತಾ ಇರ್ತೀನಿ, ಹಾಗಾಗಿ ಅದನ್ನು ಕೂಡ ಇಟ್ಟಿದ್ದೀನಿ. ಇದು ಮಾವಿನ ಗಿಡ, ಮಳೆಗಾಲ ಆಗಿರೋದ್ರಿಂದ ಮನೆ ಮುಂದಿರೋ ಮರಗಳೆಲ್ಲ ಚೆನ್ನಾಗಿ ಚಿಗುರಿದೆ ನೋಡಿ. ಇದು ಬಂದು ಇದು ಒಂದು ಹೂವಿನ ಗಿಡ, ಯೆಲ್ಲೋ ಕಲರ್ ಬಿಡುತ್ತೆ. ಇವೆಲ್ಲ ಬಾಲ್ಕನಿ ಗಾರ್ಡನ್ನಲ್ಲಿಡುವಂಥ ಇಂಡೋರ್ ಪ್ಲ್ಯಾಂಟ್ಸು, ಇವನ್ನೆಲ್ಲ ರೀಪಾಟ್ ಮಾಡಿದ್ದೆ, ಹಾಗಾಗಿ ಹಂಗೆ ಇಟ್ಟಿದ್ದೀನಿ, ಇಟ್ಟಿಲ್ಲ ಇನ್ನು. ಮೇಲೆ ಟೆರೆಸಲ್ಲೇ ಇದ್ದಾವೆ ಈ ಗಿಡಗಳೆಲ್ಲ. ಇದು ಮಳೆಗಾಲ ಆಗಿರೋದ್ರಿಂದ ಈ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಟೆರೆಸ್ನಲ್ಲೇ ಎಲ್ಲ ರೀಪಾಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ. ಇದು ಒಂದು ಮಲ್ಲಿಗೆ ಗಿಡ, ಇದು ಕೂಡ ಈಗೊಂದು 1-2 ತಿಂಗಳಾಯಿತು ನಾನು ಇದನ್ನು ಹಚ್ಚಿಬಿಟ್ಟು, ಅದು ಇವತ್ತು ಚಿಗುರ್ಕೊಂಡು ಈಗ ಹೂವು ಹಂಗೆ ಮೊಗ್ಗುಗಳೆಲ್ಲ ಆಗ್ತಾ ಇದೆ. ಇದು ಕೆಂಪು ಬಸಳೆ ಸೊಪ್ಪು ಬಳ್ಳಿ ಇದು. ಇದು ಬಂದು ರೋಸ್ ಗಿಡ, ಎಲ್ಲ ಕಟ್ ಮಾಡಿದ್ದೆ, ಎಲ್ಲ ತುಂಬ ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ. ಇದು ನೋಡಿ ಇದು ಹೂವು ಎಲ್ಲ ರೆಡ್ ರೋಸು, ತುಂಬ ಚೆನ್ನಾಗಿ ಬಿಟ್ಟಿದೆ. ಇದು ಬಂದು ನೇರಳೆ ಹಣ್ಣು ಅಂತಾರಲ್ಲ, ಅದು ನೇರಳೆ ಹಣ್ಣಿನ ಗಿಡ. ಇದು ಬಂದು ಇದು ಕೂಡ ರೋಸ್ ಗಿಡ. ಇದು ಮಾವಿನ ಗಿಡ, ಈ ಮಾವಿನ ಗಿಡದ ಕೆಳಗಡೆ ಸ್ವಲ್ಪ ಜಾಗ ಇತ್ತು, ಬೀಜಗಳನ್ನ ನೋಡಿ ಅರಿವೆ ಸೊಪ್ಪಿನ ಬೀಜ ಎಲ್ಲ ಹಾಕಿದ್ದೆ, ತುಂಬಾ ಚೆನ್ನಾಗಿ ಬಂದಿದೆ. ಇದು ಕೂಡ ನೇರಳೆ ಹಣ್ಣಿನ ಬೀಜ ಹಾಕಿದ್ದು, ಅದೇ ಹುಟ್ಟಿತ್ತು ಪಾಟಲ್ಲಿ, ಹಂಗಾಗಿ ಅದರಲ್ಲೇ ಬಿಟ್ಬಿಟ್ಟಿದ್ದೀನಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಟೆರೆಸ್ ಗಾರ್ಡನ್ನ ಇಟ್ಟಂತಹ ಈ ತರಕಾರಿ ಬೀಜಗಳಾಗಲಿ ಎಲ್ಲ ಹುಟ್ಟಿರೋದನ್ನು ನಾನು ತೋರಿಸಿದ್ದೀನಿ ನೋಡಿ. ಮಳೆ ಬರ್ತಾ ಇದೆ ಇನ್ನು, ಈ ಮಳೆಯಲ್ಲೇ ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ. ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ಮಳೆಗಾಲದಲ್ಲಿ ನನ್ನ ಟೆರೆಸ್ ಗಾರ್ಡನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ. ಧನ್ಯವಾದಗಳು.